ಮಂಗಳೂರು ಶಾಲೆಯಲ್ಲಿ ಸರ್ಕಾರಿ ವತಿಯಿಂದ ಬೈಸಿಕಲ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕಾರಿ ಶಾಸಕರು ಶಿವಣ್ಣ ಅವರು ಸಹ ಬಂದು ಅವ್ರಿಗೆ ಬೇರೆ ಕಾರ್ಯಕ್ರಮ ನಿಮಿತ್ತ ಹೋಗಬೇಕಾಗಿತ್ತು, ಅರ್ಜೆಂಟಾಗಿ ಹೋಗಿದ್ದಾರೆ. ಹಾಗೆ ನಮ್ಮೂರಿನ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಂತೂ ವರಲಕ್ಷ್ಮಿ ಮಂಜುನಾಥ್ ಅವರು ಇದ್ದರು. ಹಾಗೆ ಎಲ್ಲ ಸದಸ್ಯರು ಸಹ ತುಂಬ ಒಂದು 7-8 ಜನ ಸದಸ್ಯರು ಸಹ ಆಗಮಿಸಿದ್ರು ಈ ಒಂದು ಕಾರ್ಯಕ್ರಮಕ್ಕೆ. ಈ ಒಂದು ಕಾರ್ಯಕ್ರಮ ಏನು, 2008 ಬಂದಂಥ ಸರ್ಕಾರ ಆ ದಿನ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಅಡಚಣೆ ಆಗಬಾರ್ದು ಅಂತೇಳಿ ಇಲ್ಲಿಂದ ಬೇರೆ ಊರುಗಳಲ್ಲಿ ಬೇರೆ ಊರಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಮಾಡಬೇಕು, ಅವರು ಒಂದು 4-5 ಕಿಲೋಮೀಟ್ರ್ ಸೈಕಲಲ್ಲಿ ಹೋಗಬೇಕು, ಹೋಗಿ ವಿದ್ಯಾಭ್ಯಾಸನ ಮಾಡಬೇಕು, ವಿದ್ಯಾಭ್ಯಾಸ ಅರ್ಧಕ್ಕೆ ನಿಲ್ಲಿಸಬಾರ್ದು. ಅವರ ವಿದ್ಯಾಭ್ಯಾಸ ಆ ಮಕ್ಕಳಿಗೆ ಒಂದು ಶಿಕ್ಷಣ ಕೊಟ್ಟಾಗ ಒಂದು ಮನೆಗೆ ಬೆಳಕಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆ ಟೈಮಲ್ಲಿ ಹಮ್ಮಿಕೊಂಡಿತ್ತು. ಆ ಒಂದು ಕಾರ್ಯಕ್ರಮವನ್ನು 2019 ಯಾವುದೇ ಸರ್ಕಾರ ಬರಲಿ ಅದನ್ನ ಮುಟುಕುಗೊಳಿಸದೆ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದಾರೆ. ಮೊದಲಿಗೆ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಈ ಮಕ್ಕಳು ತುಂಬ ಏನು ನಮ್ಮೂರಲ್ಲಾದರೆ ಹತ್ತಿರವಾಗಿ ಬಂದುಬಿಡ್ತಾರೆ. ಈಗ ನಾವು ಉತ್ತರ ಕರ್ನಾಟಕ ಆ ಸೈಡ್ ಹೋದಾಗ ಸುಮಾರು 4-5 ಕಿಲೋಮೀಟ್ರಿಗೆ ಶಾಲೆಗಳಿರುತ್ತೆ, ಅಲ್ಲಿ ಹೋಗಿ ವಿದ್ಯಾಭ್ಯಾಸನ ಮಾಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಈ ಸೈಕಲ್ ಕೊಟ್ಟಾಗ ಮನೆಯಿಂದ ಅವರು ಒಂದು 10-15 ನಿಮಿಷಕ್ಕೆ ಒಂದು ಶಾಲೆಯನ್ನು ತಲುಪ್ಬೋದು, ತಲುಪಿ ಅವರು ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ಬೋದು. ಆ ಸೈಕಲ್ ವಿತರಣೆ ಇಲ್ಲ, ಕಾರ್ಯಕ್ರಮನೇ ಇಲ್ಲ ಅಂದಿದ್ದರೆ ಅವರು 8:30-9 ಗಂಟೆಗೆ ಮನೆ ಬಿಟ್ಟು 10:30 ಶಾಲೆಗೆ 2 hours ಮುಂಚೆ ಹೋಗಬೇಕಾಗಿತ್ತು. ಈಗ ಅಂಥ ಪರಿಸ್ಥಿತಿ ಇಲ್ಲ, ಮಕ್ಕಳಿಗೆ ಒಳ್ಳೇದ ಬೇಕು ಅಂತೇಳಿ ಸರ್ಕಾರ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮಕ್ಕಳು ಸಹ ಈ ಒಂದು ಏನು ಕಾರ್ಯಕ್ರಮದಡಿ ಪಡ್ಕೊಂಡಂಥ ಸೈಕಲ್ಗಳಿಗೆ ಏನು ನಮಗೆ ಸರ್ಕಾರ ಕೊಟ್ಟಿರೋಂಥ ವಸ್ತು ಒಂದು ವಸ್ತುವನ್ನು ಒಂದು ಮೌಲ್ಯವಾಗಿ ಅದನ್ನ ತಿಳ್ಕೊಂಡು ಅದಕ್ಕೆ ನಮಗೆ ಸರ್ಕಾರ ಎಲ್ಲ ನಿಟ್ಟಲ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಾವು ಸಹ ಆ ಸರ್ಕಾರಕ್ಕೆ ಮತ್ತೆ ಏನಾದರೂ ಹಿಂದಿರುಗಿಸ್ಬೇಕು ಅಂದರೆ ಯಾವ ರೀತಿ ಹಿಂದಿರುಗಿಸೋದಂದರೆ ನೀವು ಒಳ್ಳೆ ವಿದ್ಯಾಭ್ಯಾಸನ ಪಡೆದು ಟೀಚರ್ಸ್ಗೆ ಒಳ್ಳೆ ಹೆಸರು ತಂದಾಗ, ಸರ್ಕಾರದ ಒಂದು ಉನ್ನತ ಜವಾಬ್ದಾರಿಗಳನ್ನು ನೀವು ವಹಿಸ್ಕೊಂಡಾಗ ಸರ್ಕಾರಕ್ಕೆ ನೀವು ಏನೋ ಒಂದು ರೀತಿ ಸಹಾಯ ಮಾಡೋಕ್ಕಾಗುತ್ತೆ. ಅಂದರೆ ಆ ಉನ್ನತ ಒಂದು ಜವಾಬ್ದಾರಿಗಳನ್ನು ವಹಿಸ್ಕೊಂಡಾಗ ಜನರಿಗೆ ನೀವು ಅನುಕೂಲ ಮಾಡಲಿಕ್ಕೆ ಉನ್ನತ ಒಂದು ಜವಾಬ್ದಾರಿಗಳನ್ನು ತಗೊಳ್ತೀರಾ. ಆಗ ಜನಕ್ಕೆ ನೀವು ಸಹಕಾರ ಮಾಡಿದಾಗ ಸರ್ಕಾರ ನಿಮಗೆ ಕೊಟ್ಟಂಥ ಯೋಜನೆಗಳಿಗೆ ಒಂದು ಬೆಲೆ ಬರುತ್ತೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಬೆಳಿಬೇಕು. ನಿಮಗೆಲ್ಲ ಸರ್ಕಾರ ಮುಂದಿನ ದಿನಗಳು ಇನ್ನೂ ಯೋಜನೆಗಳು ಕೊಡ್ತಾ ಇದೆ. ಈಗ ಬಿಸಿಯೂಟ ಯೋಜನೆಯೂ ಸಹ ನಡೀತಾ ಇದೆ. ಆದ್ದರಿಂದ ನಿಮಗೆಲ್ಲರಿಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ, ಸರ್ಕಾರ ಕೊಟ್ಟಂಥ ಯೋಜನೆಗಳನ್ನು ಪರಿಪೂರ್ಣವಾಗಿ ಬಳಸ್ಕೊಳ್ಳಿ. ಹಾಗೇ ನಿಮಗೆ ಇನ್ನೂ ಏನಾದರೂ ಶಾಲೆಗೆ ಅನುಕೂಲ ಆಗಬೇಕಾಗಿರೋಂಥ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ರೆ ತಿಳಿಸಿ. ಊರಿನ ಸಹಕಾರದೊಂದಿಗೆ, ಪಂಚಾಯಿತಿ ಸಹಕಾರದೊಂದಿಗೆ ನಾವು ಮಾಡೋರಿದ್ದೀವಿ. ಯಾಕಂದರೆ ನಾವು ಓದಿದಂಥ ಶಾಲೆ ಇದು. 1996 ನಮಗೆ ಟೀಚರ್ ಆದಂಥ ಲಿಲ್ಲಿ ಮೇಡಮ್ ಅವರು ಇಲ್ಲೇ ಇದ್ದಾರೆ. ಆದ್ದರಿಂದ ನಾನು ನಿಮ್ಗೆ ಕೇಳ್ಕೊಳ್ಳೋದೊಂದೇ, ಈ ದಿನ ನಾವು ಇಲ್ಲಿ ಮಾತಾಡ್ತೀವಿ, ನಾಳೆ ನೀವು ಇಲ್ಲಿ ಮಾತಾಡೋರು ಇದ್ದೀರಾ. ಇದರಲ್ಲಿ ಎಷ್ಟೋ ಜನ ಡಾಕ್ಟ್ರು, ಇಂಜಿನಿಯರ್ಸ್, ಏನಾದರೂ ಒಂದು ಆಗೋರಿದ್ದೀರಾ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಭಗವಂತನ ಆಶೀರ್ವಾದ ಎಲ್ಲ ಮಕ್ಕಳ ಮೇಲೆ ಇರಲಿ. ಟೀಚರ್ಸು ನಿಮಗೆಲ್ಲರಿಗೂ ಒಳ್ಳೆ ವಿದ್ಯಾಭ್ಯಾಸ ನೀಡ್ತಾ ಇದ್ದಾರೆ. ಇದನ್ನ ಗ್ರಹಿಸ್ಕೊಂಡು ಇದನ್ನ ಒಂದು ಏನು ನಾವು ಇಟ್ಕೋಬೇಕು, ಅದನ್ನ ಆ ಟೈಮಲ್ಲಿ ಬಿಡಬಾರ್ದು. ಇದೊಂದು ಟೈಮ್ ನಿಮಗೆ ವಿದ್ಯಾಭ್ಯಾಸ ಮಾಡೋದು, ಇದೊಂದು ಟೈಮ್. ನೀವು ದೊಡ್ಡವರಾದ್ಮೇಲೆ ನೀವೇ ಅನುಭವಿಸ್ತೀರಾ, ನೀವು ಚೆನ್ನಾಗಿ ಓದಿಲ್ಲ ಅಂದಾಗ ಆ ಟೈಮಲ್ಲಿ ಓದಬೇಕಾಗಿತ್ತು ಅನಿಸುತ್ತೆ, ಈಗ ನಮಗೆಲ್ಲ ಅನಿಸುತ್ತೆ. ಅದು ನಿಮ್ಗೆ ಬರಬಾರ್ದು. ನೀವು ಇನ್ನೂ ಒಳ್ಳೆ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಎಲ್ಲರಿಗೂ ಆಶಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಡನಹಳ್ಳಿ ಗ್ರಾಮದ ಶಾಲಾ ಮಕ್ಕಳು ಮತ್ತು ಗ್ರಾಮಸ್ಥರ ವತಿಯಿಂದ ಮೊದಲಿಗೆ ಶಾಸಕರಿಗೆ ಒಂದು ಧನ್ಯವಾದಗಳು. ಕಾರಣ ಇವತ್ತು ನಮ್ಮ ಸರ್ಕಾರಿ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಸುಮಾರು 20 ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಿರ್ತಾರೆ. ಶಾಸಕರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಮತ್ತು 20ನೇ ಸಾಲಿನ ಸೈಕಲ್ ವಿತರಣಾ ಕಾರ್ಯಕ್ರಮ ಇವತ್ತು ಎಡೋನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಚ್ಚುಕಟ್ಟಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಈ ಸೈಕಲ್ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಹಾಗೆ ಇದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರು ಮತ್ತು ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಮತ್ತು ಸಾರ್ವಜನಿಕರು ಮತ್ತು SDMC ಅವರು ಕೂಡ ಸೇರಿ ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಆಯೋಜನೆ ಮಾಡಿ ಸೈಕಲ್ ವಿತರಣೆಯನ್ನು ಮಾಡಿದ್ದಾರೆ. ಮಕ್ಕಳು ಈ ಸೈಕಲನ್ನು ಸರಿಯಾದ ರೀತಿಯಲ್ಲಿ ಬಳಸಬೇಕು ಅನ್ನೋದು ನನ್ನ ಒಂದು ಕೋರಿಕೆ. ಏನಂತೇಳಿದ್ರೆ ದೈಹಿಕವಾಗಿ ಮಾನಸಿಕವಾಗಿ ಅವರು ಚೆನ್ನಾಗಿರಬೇಕು ಮತ್ತು ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಂದರ್ಭಗಳಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು. ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಆನೇಕಲ್ ತಾಲೂಕು ಒಂದು ಹೆಜ್ಜೆ ಮುಂದೆ ಇದೆ ಅಂತ ಹೇಳ್ಬೋದು. ಅದಕ್ಕೆ ಶಿಕ್ಷಕರ ಶ್ರಮ ಕೂಡ ಹೆಚ್ಚಿನದಾಗಿ ಇದೆ. ಮತ್ತು ಮಕ್ಕಳು ಕೂಡ ಎಲ್ಲ ಶಾಲೆಗಳಲ್ಲಿ ಪ್ರತ್ಯೇಕವಾಗಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ
ಹೆಚ್ಚಿನ ಮಾರ್ಕ್ಸ್ಗಳನ್ನು ತಗೋಬೇಕು, ಅದಕ್ಕಂತಲೇ ಸರ್ಕಾರ ಅನುಕೂಲ ಮಾಡಿಕೊಡ್ತಾ ಇದೆ. ಒಂದು ಬಿಸಿಯೂಟ ಆಗಿರ್ಬೋದು, ಮತ್ತು ಸೈಕಲ್ ವಿತರಣೆ ಆಗಿರ್ಬೋದು, ಮತ್ತು ಇತರೆ ಪಠ್ಯಪುಸ್ತಕಗಳಾಗಿರ್ಬೋದು, ಎಲ್ಲ ರೀತಿಯಾದ ಅನುಕೂಲ ಮಾಡಿಕೊಳ್ತಾ ಇದೆ. ಅದನ್ನು ಸದ್ಬಳಕೆ ಮಾಡಿಕೊಂಡು ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಬರಬೇಕು. ಗೊತ್ತಿಲ್ಲ, ಅವರ ಭವಿಷ್ಯ ಇನ್ನು ಬಂಗಾರದಂತಾಗಬಹುದು, ಇಲ್ಲಿನ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅದರಿಂದ ಯಾವ್ಯಾವ ಹಂತದಲ್ಲಿ ಬೆಳಿಬೇಕು ಅವ್ರನ್ನ ಬೆಳೆಸುವಂಥ ಪ್ರೋತ್ಸಾಹ ಎಲ್ಲ ರೀತಿಯಲ್ಲೂ ಎಲ್ಲ ಸಂಘ ಸಂಸ್ಥೆಯವರು ಜೊತೆಗೆ ಪತ್ರಕರ್ತರು ಮತ್ತು ಮೀಡಿಯಾದವರು ಎಲ್ಲರೂ ಸೇರಿ ಅವ್ರನ್ನ ಬೆಳೆಸಬೇಕು ಅಂತೇಳಿ. ಏಡೂನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತಿನ ದಿನ ಸರ್ಕಾರದಿಂದ ಲಭಿಸುವಂಥ ಸೈಕಲನ್ನು ಮತ್ತು 8ನೇ ತರಗತಿ ಮಕ್ಕಳಿಗೆ ವಿತರಣೆ ಮಾಡಲಾಯಿತು. ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ಶಾಸಕರಾದಂಥ ಶಿವಣ್ಣನವರು ಕೂಡ ಆಗಮಿಸಿದರು. ಹಾಗೆಯೇ ನಮ್ಮ ನೆಲ್ಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ವಿಜಯ್ ಕುಮಾರಿ ಅವರು ಸಹ ಇದರಲ್ಲಿ ಭಾಗವಹಿಸಿದ್ದರು. ಇಲ್ಲಿ ನಮ್ಮ ಶಾಲಾ ಸಿಬ್ಬಂದಿ ಕೂಡ ಭಾಳ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಸೈಕಲ್ ವಿತರಣೆ ಮಾಡಲಾಯಿತು. ನಮ್ಮ ಯಡನಹಳ್ಳಿ ಸ್ಕೂಲಿಂದ ನಾವು SDMC ಅಧ್ಯಕ್ಷರು ಮಾತಾಡೋದು. ಪ್ರತಿ ಸರಿನೂ ಸೈಕಲ್ ವಿತರಣೆಗೆ ನಾವೇ ಬರ್ತಾಯಿದ್ವಿ, ಈ ಸರಿ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ದು ನಮ್ಗೆ ತುಂಬ ಖುಷಿ ಆಯಿತು. ಅದು ತುಂಬ ಚೆನ್ನಾಗಿ ಜರುಗಿ ಬಂತು. ಈ ಸರಿ ಎಲ್ಲ ಮಕ್ಕಳು ಚೆನ್ನಾಗಿ ಸೈಕಲ್ ತೊಗೊಂಡು ಸ್ಕೂಲ್ ಹತ್ರ ಬರಬೇಕು, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕಂತ ನಾನು ಕೇಳ್ತೀನಿ.